सर गुरु नमस्कार गुरु ಇಂದಿನ ಜಯಂತಿ ಉತ್ಸವ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಪ್ರೀತಿಯ ಎಲ್ಲರೂ ಬಾಯಿ ತುಂಬ ಶ್ರೀಮಾನ್ ದೇವೇಗೌಡರು ಏನ್ ಯೋಚನೆ ಮಾಡಿ ಅವ್ರ ಹೆಸರು ಮಡಗಿದ್ರು ಕುಮಾರಸ್ವಾಮಿ ಅಂತ. ಆ ಸ್ವಾಮಿ ಬಿಟ್ಟು ಎಲ್ಲರ ಅಂಡ ಅದು ಯಾರು ಬರೀ ಕೇಳದು ಒಂದೇ ಪದ ಕುಮಾರಣ್ಣ ಕುಮಾರಣ್ಣ ಕುಮಾರ. ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀಮಾನ್ ಎಲ್ಲರ ಕುಮಾರಣ್ಣವರೇ, ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀಮಾನ್ ಸಿಎಂ ಇಬ್ರಾಹಿಂನವರೇ, ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಹಾಲಿ ಮಾಜಿ ಸಚಿವರೇ, ಶಾಸಕರೇ, ನಮ್ಮ ಪಕ್ಷದ ಮುಖಂಡರೇ, ನನ್ನ ಮುಂಭಾಗ ಇರುವ ನಮ್ಮ ಪಕ್ಷದ ಅಭಿಮಾನಿಗಳೇ, ನಮ್ಮ ಪಕ್ಷದ ಸೈನಿಕರೇ, ಎಲ್ಲರಿಗೂ ಮತ್ತೊಮ್ಮೆ ಜಫ್ಲಾ ಖಾನ್ ನಮಸ್ಕಾರಗಳು. ಯಾರು ಮುಂದುಗಡೆ ಬರ್ಬೇಕಂತ ಇಚ್ಛೆ ಇದೆಯೋ ಅವೆಲ್ಲರೂ ಮುಂದುಗಡೆ ಬನ್ನಿ, ಬನ್ನೇ ಪರವಾಗಿಲ್ಲ. ಇವಾಗ ಕುಮಾರಣ್ಣ ಅವ್ರದ್ದು ಭಾಷಣ ಇದೆ, ಅನೇಕ ನಾಯಕರದ್ದು ಭಾಷಣ ಇದೆ, ದಯವಿಟ್ಟು ನಿಮ್ಗೆ ಇಷ್ಟ ಆದ್ರೆ ಮುಂದುಗಡೆ ಬಂದ್ಬೇಡಿ. ನಮ್ಮ ಪಕ್ಷದ ಎಲ್ಲ ರೀತಿಯಿಂದ ಅನುಕೂಲ ಇದೆ, ಯಾರು ಬಟ್ ಸೈಲೆಂಟ್ ಆಗಿ ಕೂತ್ಕೋಬೇಕು. ಸೈಲೆಂಟ್ ಆಗಿ ಕೂತ್ಕೊಂಡು ಕೇಳಿ, ಈ ವಾರ್ಡ್ ಬರ್ಬೇಕಾಗಿದ್ರೆ ನಮ್ಮ ನಾಯಕರು ಏನ್ ಮಾತಾಡ್ತಾರೆ, ಏನ್ ಸಂದೇಶವನ್ನು ಕೊಡ್ಲಕ್ ಬಂದಿದ್ದಾರೆ ಅದನ್ನ ಅರ್ಥ ಮಾಡ್ಕೊಳ್ಳೋಸ್ಕರ ಅವರು ದಯವಿಟ್ಟು ಗಮನ ಕೊಟ್ಟು ಮಾತುಗಳನ್ನ ಕೇಳಬೇಕಂತ ಎಲ್ಲರೂ ನಾನು ವಿನಂತಿಸ್ತೇನೆ. ದಯವಿಟ್ಟು ಕೂತ್ಕೊಳ್ಳಿ. 2 ನಿಮಿಷ ಮಳೆ ಬರಲ್ಲ ಬರಲ್ಲ ಮಳೆ ಬರಲ್ಲ ಯಾವುದೇ ಕಾರಣದ ಮರೆ ಬರಲ್ಲ, ಆ ದೇವರಲ್ಲಿ ನಂಬಿಕೆ ಪಡಿಗೆ. ಸೊ ಇವತ್ತು ನಾವು ಇಲ್ಲಿ ಸೇರಿರೋದು ಮುಖ್ಯಾದ ಉದ್ದೇಶ, ಮುಖ್ಯಾದ ಮಾತಾಡಬೇಕು ಅನ್ನುವಂತ ವಿಷಯಗಳು. ನಾಡ ಪ್ರಭು ಕೆಂಪೇಗೌಡರ ವಿಷಯದಲ್ಲಿ ಎರಡು ನಾವು ಮಾತಾಡಲೇಬೇಕಾಗಿದೆ. ಇವತ್ತು ಅವರ ಜಯಂತಿ ಇರುವ ಕಾರಣದಿಂದ ನಾವು ಶುರುವಾತು ಅಲ್ಲಿಂದಾನೇ ಮಾಡಬೇಕಾಗಿದೆ. ಅಲ್ಲಿಂದ ನಾವು ಮಾತು ಶುರು ಮಾಡ್ತಾ ಹೋದ್ರೆ ನಮಗೆ ಮಾತಿನ ಮೂಲಗಳು ಸಿಗಲ್ಲ. ಇವತ್ತೇನು ಪೂರ್ತಿ ಪ್ರಪಂಚದಲ್ಲಿ ಪೂರ್ತಿ ವಿಶ್ವದಲ್ಲಿ ಬ್ಯಾಂಗ್ಳೂರ್ ಒಂದು ಕೇಂದ್ರ ಬಿಂದು ಆಗಿದೆ. ಕೇಂದ್ರ ಬಿಂದು ಅಂದ್ರೆ ಇದು ಐಟಿ ಹಬ್ ಆಗಿದೆ. ಯಾರಿಗಾದ್ರೂ ಇಂಡಿಯಾ ಗೊತ್ತಿ ಅನ್ನೋದ್ರ ಗೊತ್ತು ಅಂದರೆ ಇಂಡಿಯಾದಲ್ಲಿ ನೀನೇನು ಅಂದ್ರೆ ನಾವು ಬ್ಯಾಂಗ್ಳೂರ್ ಅಂತ ಹೇಳಿದ್ರೆ ಓ ಇದ ಐಟಿ ಹಬ್ ಅಂತ ಹೇಳ್ತಾರೆ. ಈ ಐಟಿ ಹಬ್ ಈ ಬ್ಯಾಂಗ್ಳೂರ್ನ ಗುರುತು ಆಗ್ಬೇಕಾದ್ರೆ ಇದಕ್ಕೆ ಮೂಲ ಕಾರಣಕರ್ತರು ಯಾರು? ಇದನ್ನೆಲ್ಲ ತಾವೆಲ್ಲ ತಿಳ್ಕೋಬೇಕಾಗತ್ತೆ. ಇನ್ಯಾರು ಇಲ್ಲ, ನಾಡ ಪ್ರಭು ಕೊಂಪೆ ನಾಳೆ ನಾಡ ಪ್ರಭು ಕೆಂಪೇಗೌಡರ ದಾನ. ಇವರು ಇಲ್ಲಿ ಬಂದು ಮೊದಲೇ 4 ಜೋಡಿ ಎತ್ತು 4 ಮೇಗಳನ್ನ ಕಟ್ಟಿ 4 ದಿಕ್ಕಿನಲ್ಲಿ ಎಲ್ಲ ವಾಣಿಸಿ ಒಂದು ಬೌಂಡ್ರಿಯನ್ನು ಕಟ್ಟಿ ಈ ಬೆಂಗಳೂರು ಕಟ್ಟಕ್ಕೋಸ್ಕರ ಎಲ್ಲಾ ರೀತಿಯಿಂದ ಒಂದು ಕೆರೆ ವ್ಯವಸ್ಥೆಯನ್ನು ಮಾಡಿದ್ರು. ಆಮೇಲೆ ನಮ್ಮ ಕಾಶಂಪುರ್ ಬಂಡಪ್ಪ ಅವರು ಹೇಳ್ತಿದ್ರು ಕೆಲವು ಪೇಟೆಗಳನ್ನ ನಿರ್ಮಾಣ ಮಾಡಿದ್ರು. ಅಷ್ಟೇ ಅಲ್ಲ, 4 ಗೋಪುರಗಳು ಈ ಊರಿಗೆ ಈ ಬೆಂಗಳೂರಿಗೆ ಈ ಒಂದು ರಾಜ್ಯಕ್ಕೆ ಇದಕ್ಕೆ ಒಂದು ಕಾವಲಾಗಿ 4 ಕೋಟೆ ಕಟ್ಟದಂತಹ ಇನ್ನು ಬೇರೆ ಯಾರು ಇಲ್ಲ, ಕೆಂಪೇಗೌಡರೇ. ಈ ಕೆಂಪೇಗೌಡರ ಇತಿಹಾಸ ನಮ್ಮವರು ಎಲ್ಲ ಒಂದು ರೀತಿಯಿಂದ ಅಳಿಸ್ಕೊಂಡು ಬರ್ತಾ ಇದ್ದಂತೆ ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇದನ್ನ ಶಾಸಿತ ಮಾಡಬೇಕಾಗತ್ತೆ. ನಾವು ಮೂಲವನ್ನು ಅಳಿಸಿದ ನಂತರ ಅದ್ರ ಹಿಂದಿನ ಕತೆ ಯಾರು ಬಂದ್ರು ಅದಕ್ಕೆ ಅರ್ಥ ಸಿಗಲ್ಲ.
ಅದೇ ರೀತಿಯಿಂದ ಯಾವ ರೀತಿಯಿಂದ ಅವರು ಕೆರೆಗಳನ್ನ ಕಟ್ಟಿದ್ರು, ಯಾವ ಕಾರಣಕ್ಕೆ ಕಟ್ಟಿದ್ರು, ನೀರಿನ ವ್ಯವಸ್ಥೆಗೆ ಅದೇ ಹಿಂತಿರುಗಿ 500 ವರ್ಷದ ನಂತರ ಶ್ರೀಮಾನ್ ದೇವೇಗೌಡರ ಸುಪುತ್ರಾದ ಶ್ರೀಮಾನ್ ಕುಮಾರಸ್ವಾಮಿ ಅವರು ಏನ್ ಮಾಡಿದ್ರು, ಎಲ್ಲಾ ಲೇಕ್ ಎಲ್ಲ ಕ್ಲೀನ್ ಮಾಡ್ಕೊಂತ ಕೆಲಸ ಮಾಡಿದ್ರು. ಅವ್ರು 4 ದಿಕ್ಕಿನಲ್ಲಿ ಅವ್ರು ಏನು ರೋಡ್ ನ ಮಾಡಿಸಿದ್ರು, ಅದನ್ನ ದೊಡ್ಡದಾಗಿ ಮಾಡಿ ಫ್ಲೈಓವರ್ಸ್ ಮಾಡುವಂತ ಕೆಲಸ ಈ ಶ್ರೀಮಾನ್ ದೇವೇಗೌಡರು ಮತ್ತೆ ಶ್ರೀಮಾನ್ ಕುಮಾರಸ್ವಾಮಿ ಅವರ ಯೋಜನೆಗಳು ಇವತ್ತು. ಅದಕ್ಕೆ ಈ ಬೆಂಗಳೂರಿಗೆ ಒಂದು ದಿಗ್ವಾದ ಅಲಂಕಾರ ಮಾಡಿ ಈ ಬೆಂಗಳೂರಿನ ಅಭಿವೃದ್ಧಿ ಮಾಡಬೇಕಾದ್ರೆ ಇದರಲ್ಲಿ ಮುಖ್ಯವಾದ ಪಾತ್ರ ಶ್ರೀಮಾನ್ ದೇವೇಗೌಡರು ಮತ್ತೆ ಶ್ರೀಮಾನ್ ಕುಮಾರಸ್ವಾಮಿ ಅಂತ ನಾನು ಹೆಮ್ಮೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಒಂದೊಂದಾಗಿ ಹೇಳ್ಬೇಕಂದ್ರೆ ಬೇಕಾದಷ್ಟು ಕಾರ್ಯಗಳಿದೆ. ಚರಂಡಿ ನೀರು ತುಂಬಿಕೊಂಡು ಎಲ್ಲೆಲ್ಲೋ ಕೆಲವೊಂದು ಏರಿಯಾಗಳಲ್ಲಿ ಜನರು ತೊಂದರೆ ಆಗ್ತಿತ್ತು, ಆ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರು ಶ್ರೀಮಾನ್ ಕುಮಾರಸ್ವಾಮಿ. ಏನೇ ಬೇಕಾಗಿತ್ತು ಇವ್ರಿಗೆ ಇದಕ್ಕೆಲ್ಲ, ಈ ಜನರ ಬಗ್ಗೆ ಕಾವೇರಿ ನೀರು ಯೋಜನೆ ಅರ್ಥ ಬಂದ್ರೆ ನಿಮ್ಗೆಲ್ಲ ನೀರು ವ್ಯವಸ್ಥೆ ಮಾಡಿದ್ದವರು ಯಾರು, ನೀರಾವರಿ ಯೋಜನೆಯಲ್ಲಿ ನಂಬರ್ 1 ಶ್ರೀಮಾನ್ ದೇವೇಗೌಡರು ಅಂದ್ರೆ ನಂಬರ್ 2 ಶ್ರೀಮಾನ್ ಕುಮಾರಸ್ವಾಮಿ ಅಂತ ಹೇಳಕ್ಕೆ. ಇಷ್ಟೆಲ್ಲ ಮಾಡಿದ್ರು ಇವತ್ತು ನಮ್ಮ ಪಕ್ಷದ ಕಡೆ ಜನ ಯಾಕೆ ಒಪ್ಕೊತಾ ಇಲ್ಲ ಅನ್ನೋದು ಚಿಂತೆನೇ ಜನನಿಗೆ. ಏನ್ ತಪ್ಪಿದೆ ನಮ್ಮ ಪಕ್ಷದಲ್ಲಿ? ನಾವೇನ್ ಜಾತಿವಾದಿಗಳ? ಜಾತಿ ಭೇದ ಭಾವನೆ ಇದೆಯಾ? ಒಬ್ರಿಗೊಬ್ರು ನಾವು ಕಿತ್ತಾಟ ಮಾಡಿಸ್ತಾ ಇದೆಯಾ ನಮ್ಮ ಪಕ್ಷ? ಇಲ್ಲ, ಎಲ್ಲರಿಗೂ. ಏನಂತ ನಿಮ್ ಕುಮಾರಣ್ಣವರು, ಸರ್ವ ಜನಾಂಗದ ಶಾಂತಿಯ ತೋಟ, ಬನ್ನಿ ಕೂಡಿ ಮಾಡೋಣ, ಎಲ್ಲರೂ ನಾವು ನೆಮ್ಮದಿಯಾಗಿರೋಣ. ಇಲ್ಲಿ ಬ್ರಾಹ್ಮಣರೇ ಆಗಿರಲಿ, ಯಾವುದೇ ಧರ್ಮ, ಬ್ರಾಹ್ಮಣರು SC ST ವರ್ಗ, ಮುಸಲ್ಮಾನರು, ಇಸ್ಲಾಮರು, ಕ್ರಿಸ್ತರು, ಸಿಖರು, ಜೈನರು, ಬುದ್ಧರು, ಯಾರಾದರೂ ಸಿಗ್ತದೆ, ಎಲ್ಲ ಸಂವಾದ ಕೂಡ ಮಾಡುವಂತ ಪಕ್ಷ. ಈ ಪಕ್ಷದ ನಾಯಕರು ತಮ್ಮ ಮುಂದೆ ಎಲ್ಲರೂ ಬುದ್ಧಿವಂತರು ಸೇರಿ ಒಂದು ಅಭ್ಯರ್ಥಿನ ಆಯ್ಕೆ ಮಾಡಿ ಮೋಹಿತ್ ಅಂತವ್ರನ್ನ ನಿಮ್ಮ ಮುಂದ್ಗಡೆ ತಂದಿದ್ದಾರೆ, ತಮ್ಮಿಂದ ಬೇಡ್ಕೊಳಕ್ ಬಂದಿದ್ದಾರೆ. ಏನಂತ, ಇಂಥವ್ರನ್ನ ಆಯ್ಕೆ ಮಾಡಿ ಪಕ್ಷವನ್ನು ಬಿಗಿ ಮಾಡಿ, ಪಕ್ಷ ಬಿಗಿ ಮಾಡಿದ್ರೆ ಬರೀ ಒಬ್ರಿಗೆ ಬರೀ ಇಬ್ಬರಿಗೆಲ್ಲ ಲಾಭ, ಎಲ್ಲ ಸಮುದಾಯದವ್ರಿಗೆ ಶಾಂತಿಯಾಗಿ ನೆಮ್ಮದಿಯಾಗಿ ಈ ರಾಜ್ಯದಲ್ಲಿ ಎಲ್ಲರೂ ಜೀವನ ಮಾಡ್ಬೋದು. ಆಯ್ತು, ನಮ್ಮ ಅಪ್ಪಂದು ಆಯ್ತು, ನನ್ನ ಕಾಲ ಕಳೀತಾ ಇದೆ, ನಾ ಪ್ರಾಬ್ಲಮ್. ಈ ಮುಂಬರುವ ಮಕ್ಕಳ ಭವಿಷ್ಯಕ್ಕಾದ್ರೂ ಈ ರಾಜ್ಯ ಉಳಿಸ್ಬೇಕಂದ್ರೆ ಶ್ರೀಮಾನ್ ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು, ಇದು ನಿಮ್ಮ ಕರ್ತವ್ಯ ಅಂತ ಹೇಳಿ. ತಾವು ಜೀವ ಕೊಟ್ಟಿ ಮುಂದೆ ಧೈರ್ಯದಿಂದ ಬನ್ನಿ. ಯಾವುದು ಕಾಮುವಾದಿ ಪಕ್ಷಗಳೇ ಆಗಿರ್ಬೋದು, ಯಾ ಹಳೆ ಪಕ್ಷಗಳೇ ಆಗಿರ್ಬೋದು, ನಮ್ಮ ಅಪ್ಪ ಹಾಕಿದ ಅಲನ್ ಮರ ನಾನ್ ನ್ಯಾಣ ಹಾಕೊಂಡು ಸಾಕಿ ನನ್ನದು ಪ್ರಯತ್ನ ಪಡಬೇಡಿ. ದಯವಿಟ್ಟು ಹೇಳ್ತು ಬನ್ನಿ, ಹೊರಗಡೆ ಬನ್ನಿ, ಕುಮಾರಣ್ಣನ ಕೈ ಬಿಗಿ ಮಾಡಿ ನಮ್ಮ ಪಕ್ಷವನ್ನು ಸಪೋರ್ಟ್ ಮಾಡಿ ಅಂತ ತಮ್ಮೆಲ್ಲರಲ್ಲೂ ನಾನು ಕೈ ಜೋಡಿಸಿ ವಿನಂತಿ ಮಾಡ್ತೀನಿ. ನಮ್ಮ ಮಕ್ಕಳ ಭವಿಷ್ಯ ಒಳ್ಳೇದಾಗಬೇಕಾದ್ರೆ ಇನ್ನೊಂದೇ ಪಕ್ಷ. ಸೊ ನಾನಿನ್ನು ಮಾತಾಡಬೇಕಾದ್ರೆ, ಇವಾಗ ಚುನಾವಣೆ ಶುರುವಾದರೆ ಇನ್ನೂ 1 ವರ್ಷ ಇದೆ, ಬೇಕಾದಷ್ಟು ಮಾತಾಡಬೇಕು. ಇನ್ನೊಬ್ಬರದ್ದು ಹಕ್ಕು ತಿನ್ನೋಕ್ಕೆ ನನಗೆ ಇಷ್ಟ ಇಲ್ಲ, ಇನ್ನೊಬ್ಬರನ್ನ ಭಾಷಣ ಮಾಡೋದು ನಾವು ವಂಚಿತ ಮಾಡೋದು ನನಗೆ ಇಷ್ಟ ಇಲ್ಲ. ಎಲ್ರೂ ಅವಕಾಶ ಕೊಡಬೇಕು, ಎಲ್ಲರೂ ನಾಯಕರು ವ್ಯಕ್ತಿ ಮೇಲಿದ್ದಾರೆ, ಎಲ್ಲರೂ ಮನಸ್ಸಿರುತ್ತೆ, ಅವ್ರ ಮನಸ್ಸಲ್ಲಿ ಇರೋ ಮಾತು ತಮ್ಮವ್ರು ತಪ್ಪಿಸ್ಬೇಕಂತ ಹೇಳಿ, ಆ ಕಾರಣದಿಂದ ನನ್ನ ಮಾತು ಯಾರಿಗಾದ್ರು ನೋವಾದ್ರೆ ಕ್ಷಮೆ ಕೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಜಯ ಹಿಂದ್, ಜಯ ಕರ್ನಾಟಕ, ಜಯ ಜನತಾ.